ಮೆಟೀರಿಯಲ್ ಲೈಫು ನಮ್ಮನ್ನೆಲ್ಲ ಎಷ್ಟು ಅಟ್ರ್ಯಾಕ್ಟ್ ಮಾಡುತ್ತೆ ಅನ್ನೋದಕ್ಕೆ ರಸ್ತೆಯಲ್ಲಿ ಹೋಗೋರೆಲ್ಲ ಈ ಗಾಡಿ ನೋಡ್ಕೊಂಡು ಹೋಗ್ತಾ ಇದಾರೆ ನೋಡಿಲ್ಲಿ ಯಾವುದು ಇದು ನಜ್ಜಿ ಚಿಂದಿ ಗಾಡಿ, ಹೊಸ ಗಾಡಿ. ಹ್ಞೂ, ಹಂಗೆ ನೋಡಿದ್ವಿ, ಒಳಗಡೆ ಸ್ಟೇರಿಂಗ್ ಎಲ್ಲ ಕವರೇ ತೆಗೆದಿಲ್ಲ, ಫುಲ್ ಹೊಸ ಗಾಡಿ. ಸಖತ್ತಾಗೈತಪ್ಪ ಗಾಡಿ, ಎರಡಕ್ಕು ಎಷ್ಟು ಎಷ್ಟಪ್ಪ ಇದು ಗಾಡಿ ಗೊತ್ತಿಲ್ಲ, ನೋಡೋದು ಆನ್ಲೈನಲ್ಲಿ ಸರ್ಚ್ ಮಾಡಿ ನೋಡಬೇಕು. ಹಾಂ, ಬೆನ್ಸು ಆದರೆ ಎಷ್ಟೇ ದುಡ್ಡು ಕೊಟ್ಟರೆ ಇಬ್ಬರೇ ಕೂರೋಕ್ಕಾಗೋದು ಇದರಲ್ಲಿ. ಹ್ಞೂ, ಇದಕ್ಕೆಲ್ಲ ಇನ್ನೇನು ನಲ್ದಲ್ಲಿ ಏನು ಅರ್ಧ ಅಡಿ ಜಾಗ ಇಲ್ಲಪ್ಪ ಇದಕ್ಕೆ. ಸೌಂಡ್ ನೋಡೋಣ ಹೆಂಗೆ ಬರುತ್ತೆ ಅಂತ ಗಾಡಿ. ಚಿಂದಿ ಆಗೈತೆ ಮುಂದೆ ನೋಡಿದ್ವಿ. ಓಹೋ ಓಹೋ, ಗುಡ್ಡು 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 ಗುಡ್ಡು, ರೋ 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 ಅನ್ನತ್ತಂಗೆ. ಹ್ಞೂ ಹ್ಞೂ, ಅವರು ಲೆಫ್ಟಿಗೆ ತಿರ್ಗ್ತಾರೆ ನನ್ನ ಜೊತೆನೆ. ಬೆಂಗಳೂರು ಅಂದರೆ ಏನು ಬ್ಯೂಟಿಫುಲ್ ಆಗಿದೆ ರೋಡ್ ಇದು. ಏ ಸಖತ್ತಾಗಿದೆ ಗುರು ಇದೊಂದು ರೋಡು. ಇಡೀ ಬೆಂಗಳೂರು ಅಂತಂದರೆ ಈ ಥರ, ಇಡೀ ಬೆಂಗಳೂರು ಹಿಂಗೆ ಇದ್ದರೆ ನೋಡೋಕೆ ಎಷ್ಟು ಚಂದ ಅಲ್ವಾ. ಆದರೆ ಆ ಕಡೆ ಒಂದು ಸ್ವಲ್ಪ ಈಸ್ಟ್ ಬೆಂಗಳೂರು, ಈ ವೈಟ್ ಫೀಲ್ಡ್ ಕಡೆ ಎಲ್ಲ ಹೋಗ್ಬಿಟ್ರೆ ಒಂದು ಸ್ವಲ್ಪ. ಬೆಂಗಳೂರು ಮರಗಿಡಗಳೇ ಇಲ್ಲ, ನಾವಿರೋ ಜಾಗದಲ್ಲಂತೂ ತುಂಬ ಕೆಟ್ಟದಾಗೋಗ್ತಾ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಒಂದು ಸ್ವಲ್ಪ ಮರಗಿಡಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ನೋಡಿ, ಆ ಆ ಪರಿಸರದ ಜೊತೆ ಒಂದು ನಗರ ಕಟ್ಟಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿರುತ್ತಲ್ವ. ಹಾಂ, ಆ್ಯಕ್ಚುಲಿ ಬೆಂಗಳೂರು ಈ ಥರ ನೋಡೋಕೆ ಚೆಂದ ಕಣಪ್ಪ, ಏನೇ ಆಗಲಿ. ಹ್ಞೂ, ಯಾವುದೋ ಒಂದು ಹಳೇ ಒಂದು ಸಿನಿಮಾದಲ್ಲಿ ನೋಡಿದಂಥ ಅನುಭವ ಬೆಂಗಳೂರು. ನೆವರ್ ಚೇಂಜ್ ಅಂತಾರಲ್ಲ ಹಂಗೆ ಬೆಂಗಳೂರು ಇದೆ ಇದು. ಹಾಂ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ಅಯ್ಯೋ ಬೆಂಗಳೂರು ಸಿಟಿ ಒಳಗೆ ಇದ್ದೀವಿ ಅಂತಲೇ ಅನ್ನಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ಕರೆಕ್ಟಾಗಿ ಟೈಮು 2 ಗಂಟೆ ಆಗೋಯ್ತು, ಹೊಟ್ಟೆ ಒಳಗೆ ಹುಳಗಳು ಕೊಳ 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 ಅನ್ನಕ್ಕೆ ಸ್ಟಾರ್ಟ್ ಆಯಿತು, ಹೊಟ್ಟೆ ಹಸಿತಾ ಇದೆ ಅಂತ ನೆನಪಾಯಿತು. ಹಾಗಾಗಿ ಪಕ್ಕದಲ್ಲೇ ಇಲ್ಲಿ ನ್ಯೂ A1 ಚಿಕನ್ ಬಿರಿಯಾನಿ ಪಾಯಿಂಟ್ ಅಂತೆ ಇಲ್ಲೇ ಒಂದೈತಂತೆ, ನೋಡೋಣ ಚಿಕನ್ ಬಿರಿಯಾನಿ ಹೆಂಗಿರ್ಬೋದು ಅಂತ. ಚಿಕನ್ ಬಿರಿಯಾನಿ ತಿನ್ನಕ್ಕೆ ಬಂದಿದ್ದೀವಿ. ಇದೆಯಾ ಬಿರಿಯಾನಿ ಇದೆಯಾ? ಓಕೆ ಓಕೆ, ಹಾಂ ಸರಿ, ಒಂದು ಬಿರಿಯಾನಿ ತಿನ್ಕೊಬಿಡೋಣ. ಏನೇನೋ ಕಬಾಬ್ ಅಂತೆ, ಚಿಕನ್ ಬಿರಿಯಾನಿ ಏನೇನೋ ಇಟ್ಟವ್ರೆ. ಜಾಗ ಇದೆಯಾ? ಏನು ಫುಲ್ ರಶ್ಶು. ಹ್ಞೂ, ನೋಡೋಣ. ಒಂದು ಹೊಟ್ಟೆ ಸಿತ್ತಿರುವಾಗ ಸಿಕ್ಕಿದ್ದೆ ಶಿವ, ಒಂದು ತಗೊಂಡು ತಿನ್ಕೊಬಿಡೋಣ. ಒಂದು ಒಂಚೂರು ಕ್ಲೀನ್ ಮಾಡಿದರು, ಕೂತ್ಕೊಳ್ಳೋಣ. ಓಕೆ ಫೈನ್. ನಾನು ಯಾವ್ಯಾವುದೋ ಹೋಟೆಲ್ಗಳಿಗೆ ಒಂದು 5-star ಹೋಟ್ಲು, 3-star ಹೋಟ್ಲು ಅವು ಇವು ಅಂತ ಹೋಗಿ ರಿವ್ಯೂ ಮಾಡಿದ್ದೀನಿ. ಕೆಲವೊಮ್ಮೆ ರುಚಿ ಹೋಟ್ಲಲ್ಲೇ ಸಿಗಬೇಕಾಗಿಲ್ಲ, ದೊಡ್ಡ ದೊಡ್ಡ ಸ್ಟಾರ್ ಹೋಟ್ಲ್ಗಳಲ್ಲೇ, ಸಣ್ಣ ಸಣ್ಣ ಹೋಟ್ಲ್ಗಳಲ್ಲೂ ಸಿಕ್ಬಿಡ್ತವೆ. ಹೆಂಗಾರ ಆಗಲಿ ಇದ್ರ ರುಚಿ ಹೆಂಗಿದೆ ಅಂತ ಒಂದು ಸಣ್ಣ ಪ್ರಯತ್ನ ಮಾಡೋಣ ಇವತ್ತು. ಮತ್ತು ತುಂಬವ್ರಪ್ಪ ಜನ. ಹಾಂ, ನಾನು ನೋಡ್ತೀರಾ ನೋಡಿ, ಈ ಅವತಾರದಲ್ಲಿ ಇದ್ದೀನಿ. ಓಕೆ, ರುಚಿ ಅನ್ನೋದು ಬರೀ ದುಡ್ಡು ಖರ್ಚು ಮಾಡಿದ್ರೆ ಸಿಗಲ್ಲ, ಕೆಲವೊಮ್ಮೆ ಜಾಗದಲ್ಲಿ ಒಂದು ಸಣ್ಣ ಸಣ್ಣ ಜಾಗದಲ್ಲೂ ಆ ರುಚಿಯನ್ನು ಸಿಕ್ಬಿಡುತ್ತೆ. ಆ ರುಚಿನ ಇಲ್ಲಿ ಸಿಗ್ಬೋದಾ ಅಂತ ಡಿಸ್ಕವರ್ ಮಾಡಕ್ಕೆ ಬಂದಿದ್ದೀನಿ. ಹಾಂ, ನೋಡೋಣ ಬನ್ನಿ ಯಾವ ಥರ ಇದೆ. ಚಿಕನ್ ಬಿರಿಯಾನಿ ಹಾಕಿ. ಇಲ್ಲಿ ಊಟ ಮಾಡಿದಾಗ ನನಗೆ ಅನಿಸಿದ್ದು, ನಮಗೆ ರುಚಿ ಸಿಗಬೇಕು ಅಂದರೆ ಜಾಸ್ತಿ ದುಡ್ಡು ಕೊಟ್ಟು ಊಟ ಮಾಡಬೇಕು, ಇಲ್ಲ 5-star ಹೋಟೆಗೆ ಹೋಗಬೇಕು, ಆವಾಗಲೇ ನಮಗೆ ರುಚಿ ಸಿಗೋದು ಹಾಗೆ ಹೀಗೆ ಅಂತ ಹೇಳ್ತೀವಲ್ಲ, ಅವೆಲ್ಲ ನಮ್ಮ ಮೈಂಡ್ ಸೆಟ್ಗಳು ಅನಿಸುತ್ತೆ. ಫುಟ್ಪಾತಲ್ಲೂ ಕೂಡ ನೀವು ಕಡಿಮೆ ದುಡ್ಡಲ್ಲೂ ಅವ್ರಿಗಿಂತ ಅತಿಯಾದ ರುಚಿ ಇರತಕ್ಕಂಥ ಹೋಟ್ಲ್ ಇರ್ತವೆ ಅನ್ನೋದಕ್ಕೆ ಇಲ್ಲಿ ಕೂತು ಊಟ ಮಾಡಿದಾಗ ಅನ್ನಿಸ್ತು. ನಮ್ಗೆ ಹೊಟ್ಟೆ ಹಸ್ತಿದ್ದಕ್ಕೂ ಅದಕ್ಕೂ ಆ ಬಿರಿಯಾನಿ ಎಂಥ ಸುಖ ಕೊಡ್ತಾಯಿತ್ತು ಅಂದರೆ ಬಕಾಸುರು ಒಂಥರ ಗಬ ಗಬಗ ಬಂದು ತಿನ್ನೋಕ್ಕೆ ಶುರು ಮಾಡಿದೆ. ಈಗ ನಾನು ಎಷ್ಟು ಹೋಟೆಲ್ಗಳು ವೀಡಿಯೋ ಮಾಡಿದ್ದೀನಿ, ಚಿಕ್ಕದು ಮಾಡಿದ್ದೀನಿ, ದೊಡ್ಡದು ಮಾಡಿದ್ದೀನಿ. ಕೆಲವೊಮ್ಮೆ ಎಷ್ಟೋ ಜನ ನೋಡಿದ ಕಮೆಂಟು ಹಾಕಿದ್ದೀರಾ, ನಿಮ್ಮ ಥರ ದುಡ್ಡಿದ್ದರೆ ಏನು ಬೇಕಾದರೂ ಮಾಡ್ಬೋದು, ನಮಗೆ ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ ಹಾಗೆ ಹೀಗೆ ಅಂತ ಹೇಳ್ತಿರಲ್ಲ. ಅದೆಲ್ಲ ಹೇಳಬೇಕು ಅಂದರೆ 5-star ಸಿಗದೇ ಇರೋಂಥ ರುಚಿ, ಆ ನೆಮ್ಮದಿ, ಆ ಊಟದ ಅನುಭವ ಇಲ್ಲೂ ಸಿಗ್ತವೆ.
ನನಗೆ ಇದನ್ನು ನೋಡಿದಾಗ ನನಗೆ ಅನ್ನಿಸ್ತಾ ಇದೆ, ಇನ್ನು ಫುಟ್ಪಾತ್ನಲ್ಲಿ ಪಾಪ ಎಷ್ಟೋ ಜನ ಸಣ್ಣ ಸಣ್ಣ ಅಂಗಡಿಗಳನ್ನ ಇಟ್ಕೊಂಡು ಅದ್ಭುತವಾದಂಥ ಕೈರುಚಿಗೊಂದು ಇಟ್ಕೊಂಡು ಒಂದು ಬಿಸ್ನೆಸ್ ನಡೆಸ್ತಾ ಇರ್ತಾರೆ. ಅಂಥವ್ರನ್ನ ಸಜೆಸ್ಟ್ ಮಾಡಿ, ನಮಗೂ ಕೂಡ ಸಜೆಸ್ಟ್ ಮಾಡಿ, ನಮಗೂ ಒಂದು ತೃಪ್ತಿ. ನಮಗೂ ಏನು ದೊಡ್ಡ ದೊಡ್ಡ ಹೋಟೆಲ್ಗಳನ್ನ ಇದು ಮಾಡಿ ಪ್ರಮೋಟ್ ಮಾಡಿ ಇದು ಮಾಡಬೇಕು ಅಂತ ಏನು ಆಸೆ ಇಲ್ಲ. ಸಣ್ಣ ಸಣ್ಣ ಅಟ್ಲೀಸ್ಟ್ ಚಿಕ್ಕ ಚಿಕ್ಕ ಹೋಟೆಲ್ಗಳು, ಚೆನ್ನಾಗಿ ಕೈರುಚಿ ಇರತಕ್ಕಂಥ ಹೋಟೆಲ್ಗಳು ಮುಂದೆ ಬಂದರೆ ಅವ್ರಿಗೂ ಒಂದು ಸ್ವಲ್ಪ ಸಹಾಯ ಆದರೆ ಅವ್ರ ಹೃದಯದಲ್ಲಿ ಒಂದು ಸ್ವಲ್ಪ ನಮಗೂ ಜಾಗ ಕೊಡ್ತಾರೆ ಅನ್ನೋ ಒಂದು ಖುಷಿ ಅಷ್ಟೇ. ಇನ್ನೇನಿಲ್ಲ. ಆ ಥರ ಹೋಟೆಲ್ಗಳು ಯಾವ ಥರ ಇದ್ರೆ ಕೈರುಚಿ ಚೆನ್ನಾಗಿರಬೇಕಷ್ಟೇ. ಅವ್ರದ್ದು ಊಟದ ಒಂದು ಇದು ಚೆನ್ನಾಗಿರಬೇಕು ಅಂತವ್ರನ್ನ ಸಜೆಸ್ಟ್ ಮಾಡಿ ಖಂಡಿತ ನಾವು ಹೋಗಿ ಅಲ್ಲಿ ಊಟ ಮಾಡೋ ಪ್ರಯತ್ನ ಖಂಡಿತ ಮಾಡ್ತೀವಿ. ನಿಮ್ಮೆಲ್ಲರಿಗೂ ಅಟ್ಲೀಸ್ಟ್ ಅದು ಯಾವ ಜಾಗದಲ್ಲಿ ಹೇಗಿದೆ ಅನ್ನೋದನ್ನು ಹೇಳೋ ಒಂದು ಪ್ರಯತ್ನ ಕೂಡ ನಾವು ಮಾಡ್ತೀವಿ. ಫೈನಲಿ ನನಗಂತೂ ಈ ಬಿರಿಯಾನಿ ಈ ಊಟ ತುಂಬ ಇಷ್ಟ ಆಯಿತು. ಇನ್ನೇನು ಡಿಸ್ಪ್ಯಾಚ್ ಆಗಿಬಿಡೋಣ. ಹೆವಿ ಕಸ್ಟಮರ್ಗಳು ಇಲ್ಲಿ. ನನಗೆ ಈ ಟೇಬಲಲ್ಲೇ ಕೂತಿದ್ದೆ, ಈ ಟೇಬಲಲ್ಲಿ ಏನೂ ಇಲ್ಲ ಅಲ್ವಾ, ಹಾಂ ಈ ಟೇಬಲಲ್ಲೇ ಕೂತಿದ್ದೆ. ಹೆವಿ ಕಸ್ಟಮರ್ಗಳು ಇಲ್ಲಿ ನೋಡಿ ಇಲ್ಲಿ ಹೋಗತ್ಲಿಗೆ. ನಾನಿನ್ನೇನು ಊಟ ಮಾಡೋಕೆ ಇಲ್ಲಿ ಲಾಗ್ ಮಾಡೋಕೆ ಆಗಲೇ ಇಲ್ಲ ಇಲ್ಲಿ ಕಂಪ್ಲೀಟಾಗಿ. ಬಟ್ ಊಟ ಮಾತ್ರ ಅದ್ಭುತವಾಗಿದೆ. ಕಬಾಬ್ ನೋಡಿ ಪಾಪ, ಓ ನೋಡಿ ಶಿವತೃಪ್ತನಾಗಿ ಒಳಗಡೆಯಿಂದ ಹುಳಗಳು ಕೊಳ 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 ಅಂತ ಇದ್ದವು. ಈಗ ಊಟ ಆದಮೇಲೆ ಸಿಂಹ ಗರ್ಜಿಸ್ತಾ ಇದ್ದೇನೆ ಒಳಗಡೆಯಿಂದ ತೃಪ್ತಿಯಾಗಿ. ತುಂಬ ಚೆನ್ನಾಗಿದೆ ಊಟ. 5-star ಹೋಟಲ್ಲು ಅಲ್ಲಿ ಹೋದ್ರು ಏನು ತಿಂತಿದ್ವಿ ಟೇಸ್ಟು ಅಂತ ಹೇಳ್ತೀವಿ. ಎಲ್ಲೋದ್ರೂ ರುಚಿ ಒಂದೇ. ಸಣ್ಣ ಸಣ್ಣ ಹೋಟ್ಲು ನೋಡಿ, ಆಯಿಲು ಸಮೇತ ಇಲ್ಲ, ಕೈ ತೊಡೆದ್ರೆ ಸಾಕು ನೀರಲ್ಲೇ ಹೊಟ್ಟೋಯ್ತು, ಆಯಿಲೇ ಇಲ್ಲ ಒಂಚೂರು. ಒಳ್ಳೆ ಹೆಲ್ದಿ ಫುಡ್ ಅನ್ನೋ ಥರ ಇತ್ತು, ಮಾತ್ರ ಗುಡ್ ಫೀಲು. ತುಂಬ ಚೆನ್ನಾಗಿದೆ. ತುಂಬ ಕಸ್ಟಮರ್ಸ್ಗಳು ನೋಡಿ ಇಲ್ಲಿ ಪರವಾಗಿಲ್ಲ, ರುಚಿ ಇದೆ. ಅದಕ್ಕೆ ಜನ ತುಂಬ ನುಗ್ಗಿ ಮುಗಿಬಿದ್ದು ಬರ್ತವ್ರೆ. ಈಗ ನೋಡೋಣ ಪ್ರೈಸು. ಚಿಕನ್ ಲೆಗ್ಗೆಲ್ಲ ತಗೋಬೋದಾಗಿತ್ತು, ನಾನು ತಗೊಳ್ಳಿಲ್ಲ, ಯಾಕೋ ಹೊಟ್ಟೆ ಸರಿ ಹೋಗಲ್ಲ ಮಂಡೆ ತಿನ್ಬಿಟ್ರೆ ಅಂತ. ಎದುರಿ ಬರೀ ಚಿಕನ್ ಬಿರಿಯಾನಿ ಮೊಟ್ಟೆ ನೋಡಿ. ಲೆಗ್ ಪೀಸ್ ಓಕೆ. ಅದೇನು ಸ್ಪೆಷಲಾಗಿ ಏನೋ ಹೇಳ್ತಾರೆ ಅಂದ್ಕೊಂಡಿದ್ದೆ. ಅಲ್ಲಿ ಮುರ್ಗು ಛೋಲೆ ಕಬಾಬ್ ಅಂತೆಲ್ಲ ಕೊಟ್ಟಿದ್ರಲ್ಲ, ಇದರಲ್ಲಿ 5-star ಹೋಟ್ಲಲ್ಲಿ ಹಂಗೆ ಹೆಸರೇನು ಹಾಕಿ ಕೊಡ್ತಿದ್ರಲ್ಲ, ಹಂಗೇನಾದ್ರು ಹೊಸ ಕೊಡ್ತಾರೆ ಅಂದ್ಕೊಂಡೆ. ಇಲ್ಲ ಜಸ್ಟ್ ಲೆಗ್ ಪೀಸ್ ಅಂದರು ಅಷ್ಟೇ, ಸಿಂಪಲ್ಲು. ಉಪ್ಪು ಖಾರ ಏನು ಇಲ್ಲದಂಗೆ ಅದ್ರದ್ದು ಏನು ಪೀಸ್ ಹೇಳ್ತಾರೆ ಅದನ್ನೇ ಹೇಳಿದರು. ಇದು ಚಿಕನ್ ಕಬಾಬ್ ಅಷ್ಟೇ, ಇದು ಇಲ್ಲಿ ಮಾಡೋದು ಇದಿಷ್ಟೇ ಅನಿಸುತ್ತೆ. ಬಿರಿಯಾನಿ ಲೆಗ್ ಪೀಸು ಚಿಕನ್ ಕಬಾಬು ಮೊಟ್ಟೆ ಅಷ್ಟೇ ಮಾಡೋದು, ಇನ್ನೇನು ಇಲ್ಲ. ನೋಡೋಣ ಪ್ರೈಸ್ ಎಷ್ಟಿರ್ಬೋದು ಇದಕ್ಕೆ. ಅಣ್ಣ ಎಷ್ಟು ಒಂದು ಬಿರಿಯಾನಿ ವಿತ್ ಮೊಟ್ಟೆ, ಮೊಟ್ಟೆ ಜೊತೆ? ಹಾಂ 70 ಅಷ್ಟೇನಾ? 70 ರೂಪಾಯಿ ಅಂತೆ, ಪರವಾಗಿಲ್ಲ ನೋಡಿ ಹೇಳ್ತಿರಲ್ಲ ತಡೀರಿ. ನನಗೆ ಡೌಟ್ ಬರ್ತೈತೆ, ಬರೀ 70 ರೂಪಾಯಿನಾ? 70 ಫುಲ್ಲು ಫುಲ್ಲಿಗಾ? 70 ರುಪೀಸು ಓಕೆ. ನ್ಯೂ A1 ಚಿಕನ್ ಬಿರಿಯಾನಿ ನೋಡಿ ಇಲ್ಲಿ ಹುಲ್ಲು. ಅಣ್ಣ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಓಪನ್ನು? ಹೌದಾ? 11 ಗಂಟೆ ಸ್ಟಾರ್ಟ್ ಆದರೆ 11 ಗಂಟೆವರೆಗೂ ಇರ್ತೀರಾ? ಪರವಾಗಿಲ್ಲ. ಓ ಅಲ್ಲಿ ನೋಡಿ ಇಲ್ಲಿ ಚಿಕ್ ಹಾಂ, ಬೆಳಗ್ಗೆ 11 ನೈಟ್ 11 ವರೆಗೂ ಇರ್ತೀರಾ? ಓ ಸೂಪರ್, ಚೆನ್ನಾಗಿದೆ. ಹೌದಾ? ಚೆನ್ನಾಗಿದೆ ಚೆನ್ನಾಗಿದೆ ಊಟ ಚೆನ್ನಾಗಿದೆ. ಚಿಕನ್ ಬಿರಿಯಾನಿ 60 ರೂಪಾಯಿ ಅಂತೆ, ಬಿರಿಯಾನಿ ರೈಸ್ ಬರೀ ಕುಸ್ಕಾ ಅಂತ ಹೇಳ್ತಾರೆ ಅದನ್ನ, 40 ರೂಪಾಯಿ ಅಂತೆ. ಫುಲ್ ಕಬಾಬ್ 100 ಅಂತೆ, ಹಾಫ್ ಕಬಾಬ್ 50 ಅಂತೆ, ಲೆಗ್ ಪೀಸ್ 50 ಅಂತೆ, ಎಗ್ಗು 1-10 ರೂಪಾಯಿ. ಅಲ್ಲಿಗೆ ಬಿರಿಯಾನಿ 60 ರೂಪಾಯಿ ಅಷ್ಟೇ, ಒಂದು ಬಿರಿಯಾನಿಗೆ 60 ರೂಪಾಯಿ. ಬರೀ ಕುಸ್ಕಾ ತಗತೀನಿ ಅಂದರೆ ಹಾಂ 40 ರೂಪಾಯಿ. ನಿಜವಾಗ್ಲೂ ಇಲ್ಲ, ನಾವು ಎಕ್ಸ್ಪ್ಲೋರ್ ಮಾಡಿಲ್ಲ ಹೊರಗಡೆ ಫುಡ್ಗಳನ್ನ, ಸಣ್ಣ ಸಣ್ಣ ಹೋಟ್ಲುಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕಾಗಿತ್ತು. ನೀವು A1 ಚಿಕನ್ ಬಿರಿಯಾನಿ ಪಾಯಿಂಟ್ ಸೂಪರಾಗಿದೆ, ಖುಷಿ ಆಯಿತು. ಓಕೆ ಥ್ಯಾಂಕ್ ಯು. ಹಾಂ ಈಗ ಎಲ್ಲಿಗೆ ಹೋಗ್ತಿದ್ದೀನಿ ನಾನು? ಹೆಲ್ಮೆಟ್ ಹುಡುಕ್ತಾ ಇದ್ದೀನಿ ತಲೆಗೆ ಹೆಲ್ಮೆಟ್ ಹಾಕ್ಕೊಂಡು. ಅಯ್ಯೋ ನನ್ನಂಥ ಎಡವ, ಇನ್ನು ಯಾವನವನು ಹೇಳಿ ನೋಡೋದು. ಹಾಂ ಯಜ್ಞೆ ಸತೀ ಸೀರೇಗೌಡ. ಹಾಂ ಇಲ್ಲಿ ನೋಡಿ, ಮೈ ಇವಿ ಸ್ಟೋರ್ ಇಲ್ಲೇ ಇದೆ ಪಕ್ಕದಲ್ಲಿ. ಈ ಇವಿ ಸ್ಟೋರಿಗೆ ಏನಾದರೂ ಬಂದರೆ, ಇವಿಗೆ ಗಾಡಿ ಖರೀದಿ ಗಿರೀದಿ ಮಾಡೋಕ್ಕೆ ಏನಾದ್ರು ಬಂದರೆ, ರಾಜ್ಕುಮಾರ್ ರಸ್ತೆ ಇದು. ಇಲ್ಲಿ ಕಾಣುತ್ತೆ ನೋಡಿ, ಇದು ಯಾವ ಬಾರ್ ಇದು? ಇಲ್ಲೊಂದು ಬಾರ್ ಇದೆ ಪಕ್ಕದಲ್ಲಿ, ಅದು ನವರಂಗ ಬಾರ್ ಅಂತ. ಯಾರಿಗಾದ್ರು ರೆಫರೆನ್ಸ್ ಸಿಗೋದು ಹೇಳಿದ್ದು, ಬಾರ್ ಅಂದರೆ ಚೆನ್ನಾಗಿ ರೆಫರೆನ್ಸಿಗೆ ಬರುತ್ತಲ್ಲ ಅಂತ ಹೇಳಿದೆ. ಮೈ ಸ್ಟೋರಿ ಹತ್ರ ಏನಾದರೂ ಬಂದರೆ, ಇದು ನವರಂಗ ಬಾರ್ ಸರ್ಕಲ್ ಇದು. ಇಲ್ಲೊಂದು ಯಾವುದೋ ಒಂದು ಥಿಯೇಟ್ರ್ ಇದೆ, ಇಲ್ಲೊಂದು ಪಕ್ಕದಲ್ಲಿ ಇಲ್ಲೊಂದು ಸಿನಿಮಾ ಥಿಯೇಟ್ರ್ ಇದೆ. ಇಲ್ಲಿ ಬಂದರೆ ಮೈ ಇವಿ ಸ್ಟೋರಲ್ಲಿ ನೀವು ಇದನ್ನೆಲ್ಲ ನಾವು ನೋಡ್ಕೊಂಡು ವೆಹಿಕಲ್ನ ಪಕ್ಕದಲ್ಲೇ ನೀವು ಅಲ್ಲಿ 4 ಕೆಜಿ ಮುಂದೆ ನೋಡಿ ಅಂಡೆ ಕಾಣ್ತಾ ಇದೆ ಅಲ್ಲೇ, A1 ಚಿಕನ್ ಬಿರಿಯಾನಿ ಸ್ಟಾಲ್, ಅಲ್ಲಿ ಹೋಗಿ ಚಿಕನ್ ಬಿರಿಯಾನಿನ ತಿನ್ಕೊಂಡು ಆರಾಮಾಗಿ ಹೋಗ್ಬೋದು. ಬರೀ 70 ರೂಪಾಯಿ ಬಿರಿಯಾನಿ ಮೊಟ್ಟೆ ಸಮೇತ, ಬರೀ ಬಿರಿಯಾನಿ ತಿಂತೀನಿ ಅಂದರೆ 60 ರೂಪಾಯಿ 40 ರೂಪಾಯಿ ಕೊಟ್ಟು ಕುಸ್ಕಾ ತಿನ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಈಗಂತ ಹೇಳ್ತಾ
ಓಕೆ, ಇವತ್ತಿನ ದಿನ ತೃಪ್ತಿ ಆಯಿತು, ಶಿವ ತೃಪ್ತನಾದ. ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಕುಸ್ಕಾ ಕಬಾಬ್ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.